ನಾನು ಮೌನನ ಏಡಿತನ ಅಂತ ತಿಳ್ಕೊಬೇಡ. ಕೈ ಎತ್ತಕ್ ಬರಲ್ಲ ಅಂತಲ್ಲ, ಕೈ ಮಾಡಕ್ ನನಗೆ ಇಷ್ಟ ಇಲ್ಲ. ವೈರತ್ವ ಮುಗಿಬೇಕು ಅಂದ್ರೆ ಒಂದ್ ಕಡೆ ಸುಮ್ಮನಾದ್ರೆ ಎದುರು ನಿಂತವ್ರು ಒಳ್ಳೆಯವ್ರಾಗ್ತಾರೆ ಅನ್ನೋ ನಂಬಿಕೆ. ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ನೀನು, ನಾನು ನಮ್ಮವರು ನಿನ್ನ ಕಾಂಪೌಂಡ್ ಅಲ್ಲಿ ಬರೀ ಕೈಯಲ್ಲಿ ನಿಂತಿದ್ದೀವಿ. ಇದು ಗಂಡಸ್ತನ. ನನ್ನ ಮಗ ಅಂತ ಗೊತ್ತಾದ್ರೆ ಅವನ ನೀವು ಕೊಚ್ಚಾಗ್ತೀರಂತ ಗೊತ್ತಿದ್ದು ನಿಮ್ಮ ಮಧ್ಯೆ ಇದ್ನಲ್ಲ. ನನ್ನ ಮಗ ಇವನು ಗಂಡಸು, ಇದು ಗಂಡಸ್ತನ ಅಂತ ಕತ್ತಿ ಹಿಡಿದು ಎದುರಿಸಿ ಬೆದರಿಸೋದಲ್ಲ, ಪ್ರೀತಿಯಿಂದ ಒಂದು ಜೀವನ ಸಂಪಾದನೆ ಮಾಡು, ಅದು ಗಂಡಸ್ತನ. ಇವನ್ ತಾಯಿನ ಸಾಯಿಸಿದ್ರಿ, ನಿಮ್ಮ ಮಧ್ಯೆನೆ ಇದ್ದೆ ಇವನು. ಇವನು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಚಿಟಿಕೆ ಹೊಡೆಯೋಷ್ಟಲ್ಲಿ ಮುಗಿಸ್ಬೋದಾಗಿತ್ತು, ಆದರೆ ಅವನಾಗಿ ಮಾಡಲಿಲ್ಲ. ಅವನಲ್ಲಿದ್ದ ಕೋಪನ ದ್ವೇಷನ ತಾಯಿ ಚಿತೆಯಲ್ಲಿ ಸುಟ್ಟಾಕಿ ನಿಮ್ಮಲ್ಲಿ ಪ್ರೀತಿ ಹುಟ್ಟಾಕಕ್ಕೆ ಬಂದ ಮಾಣಿಕ್ಯ ಕಣ. ನನ್ನ ಮಗ ನಾನು ಅವನು ದೂರ ಮಾಡಿದೆ, ಅವನಿಂದ ಅವನ ಪ್ರೀತಿನ ದೂರ ಮಾಡಿದೆ. ಒಂದು ಮಾತು ಆಡದೆ ಹೊರಟೋದ, ಎರಡು ಊರನ್ನ ಒಂದು ಮಾಡಬೇಕು ಅಂತ ಇಡೀ ಆರಡಿ ದೇಹದಲ್ಲಿ ಪ್ರೀತಿನ ತುಂಬಿಕೊಂಡು ನಿಮ್ಗೆ ಹತ್ರ ಆದ ಮಾಣಿಕ್ಯ. ನನ್ನ ಮಗ ನಿನ್ನ ತಲೆ ತೆಗಿಬೇಕು ಅಂತ ನನ್ನ ತಮ್ಮ ನಿನ್ ಮೇಲೆ ಬಿದ್ದಾಗ ನಿನ್ನ ಕಾಪಾಡಿದ್ಯಾರು? ನನ್ನ ಮಗ ಅವರುಗಳು ಪ್ರಾಣ ನಮ್ಮ ಕತ್ತಿ ಕೆಳಗಿದ್ರು, ಪ್ರೀತಿಸೋಣ ಅಂತ ಕೇಳ್ಕೊತಿದ್ದಾರೆ. ಅದು ಗಣಿಸಲು ಗುಂಡಿಗೆ, ಆ ಗುಂಡಿಗೆ ಬದುಕಬೇಕು. ಹತ್ತು ಗುಂಡಿಗೆ, ಆ ಗುಂಡಿಗೆ ಪ್ರೀತಿಯಲ್ಲಿ ಬದುಕ್ತವೆ, ಅದನ್ನು ಕಾಪಾಡಿಕೊಳ್ಳ್ರು. ಹೌದು ತಮ್ಮಯ್ಯ, ಈ ಮನೆಯವ್ರ ಕಂಡ್ರೆ ಊರ್ ಜನ ಹೆದರ್ಕೊಂಡು ಪಕ್ಕಕ್ಕೆ ಹೋಗ್ಬಿಡ್ತಾ ಇದ್ರು, ಯಾರು ಗೌರವದಿಂದ ಕೈ ಎತ್ತು ಮುಗಿತಾ ಇರ್ಲಿಲ್ಲ. ಇವತ್ತು ಇದೇ ಊರ್ ಜನ ನಮ್ಮನ್ನ ಪ್ರೀತಿಸ್ತಾರೆ, ಗೌರವದಿಂದ ಕಾಣ್ತಾರೆ ಅನ್ನೋದಕ್ಕೆ ಕಾರಣ ಈ ಹುಡುಗ. ಇಷ್ಟು ದಿವಸ ಅವ್ನು ನಮ್ಮ ಜೊತೆ ಬದುಕಿದ್ದಾನೆ ಅಂತಂದ್ರೆ ಅವನು ಬೇಕಾಗಿರೋದು ನಮ್ಮ ಪ್ರಾಣ ಸಂಬಂಧ ಇದ್ಯಾವುದು ಅಲ್ಲ, ಪ್ರೀತಿ. ತುಂಬ ಇಷ್ಟ ಬೀರ, ರಕ್ತ ಅಲ್ಲ ಗುಲಾಬಿ.